नवरात्र संभ्रम जिलाद्यंत मने माडिदे विविध अवतारदल्ली 9 दिनगळु वैभवपूरितवागि पूजिसल्पडुव देविगे भक्तरु विविध हरके होत्तु पूजे पुनस्कारगळन्नु नेरवेरिसुत्तिद्दारे। इन्नोंदेडे राजस्थानि गुजराति संप्रदायद दांडिया नृत्य कूड एल्लर गमन सेळेयुत्तिदे। हौदु, उत्तर कन्नड जिलेय कारवारदल्लि नवरात्रि उत्सवद प्रयुक्त दांडिया हागू गर्बा नृत्यवन्न आडुव मूलक इल्लिन जनरु संभ्रमिसुत्तिद्दारे। ದಸರೆಯ 9 ರಾತ್ರಿಯು ನೃತ್ಯದ ಮೂಲಕ ದುರ್ಗಾದೇವಿಗೆ ನಮನವನ್ನ ಸಲ್ಲಿಸುವುದು ಸಂಪ್ರದಾಯವಾಗಿದೆ। ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ದೇವಸ್ಥಾನ ಅಥವಾ ಮಂಟಪದ ಮುಂಭಾಗದಲ್ಲಿ ಸುಮಾರು ರಾತ್ರಿ 10 ಗಂಟೆಗೆ ಆರಂಭಗೊಳ್ಳುವ ದಾಂಡಿಯಾ ಮಧ್ಯರಾತ್ರಿಯವರೆಗೂ ಮುಂದುವರಿಯುತ್ತದೆ। ಕಾರವಾರದ ಕುಂಟಿ ಮಹಾಮಾಯಿ ದೇವಸ್ಥಾನ, ಕಳಸಾವಾಡದ ದುರ್ಗಾದೇವಿ ದೇವಸ್ಥಾನ, ದೇವಳಿವಾಡ, ಸೋನಾರವಾಡ, ಗುಣಗಿವಾಡ, ಕಾರ್ವಿವಾಡ, ಸದಾಶಿವಗಡ ಸೇರಿದಂತೆ ಹಲವು ಕಡೆ ರಾತ್ರಿಯಾದರೆ ಸಾಕು ದಾಂಡಿಯಾ ನೃತ್ಯದ ಕುಣಿತ ಪ್ರಾರಂಭವಾಗಿ ಬಿಡುತ್ತದೆ। ಕೇವಲ ರಾಜಸ್ಥಾನ, ಗುಜರಾತ್, ಪಂಜಾಬ್ನಂತಹ ಕೆಲವೇ ರಾಜ್ಯಗಳಿಗೆ ಸೀಮಿತ ಎನ್ನಲಾದ ದಾಂಡಿಯಾ ಗರ್ಬಾ ನೃತ್ಯವನ್ನ ಹಲವಾರು ವರ್ಷಗಳಿಂದ ಕಾರವಾರದ ಜನರು ಆಡುತ್ತಾ ಬರುತ್ತಿದ್ದಾರೆ। ಈಗಷ್ಟೇ ಮದುವೆಯಾದ ನವದಂಪತಿ ಪ್ರೀತಿಸಿದ ಯುವಕ ಯುವತಿಯರು ಚಿಕ್ಕ ಮಕ್ಕಳ ದಾಂಡಿಯಾ ನೃತ್ಯ ನೋಡುವುದೇ ಒಂದು ರೀತಿಯ ಮನರಂಜನೆ। ಸ್ಥಳೀಯ ದುರ್ಗಾದೇವಿ ದೇವಿಗೆ ನಾನು ನಮಸ್ಕರಿಸುತ್ತಾ ಇಲ್ಲಿ ಸುಮಾರು 16 17 ವರ್ಷ ಆಯ್ತು ದಾಂಡಿಯಾ ಗರ್ಭ ಸ್ಟಾರ್ಟ್ ಆಗಿ। ಫಸ್ಟ್ ಗೆ ನಮಗೆ ಆಡ್ಲಿಕ್ಕೆ ಬರದಿಲ್ಲಕಿತ್ತು। ಈಗ ಬಾಬಾ ರಾಮದೇವ ಗುರು ಇದ್ದಾರಲ್ಲ ಪ್ರಶಾಂತ್ ರೇವಣಕರ್ ಅವರೇ ಕಲಿಸ್ಕೊಟ್ಟಿದ್ರು। ಅವರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ। ಪ್ರತಿ ವರ್ಷ ನಡೆದಂತೆ ಈ ವರ್ಷವೂ ನಡೆಯುತ್ತದೆ। ಈ ದಸರಾ ರಜೆ ಅಂತ ರಜೆಯಲ್ಲಿ ಮಕ್ಕಳು ತುಂಬಾ ಜಾಸ್ತಿ ಬಂದಿದ್ದಾವೆ। ಬಾಂಬೆ ತನಕ ಬರ್ತಾರೆ, ಕಾರವಾರದಿಂದ ಬಾಂಬೆ ತನಕ ಬರ್ತಾರೆ। ದೇವಳಿವಾಡದಲ್ಲಿ ದುರ್ಗಾದೇವಿ ದೇವಸ್ಥಾನದ ದಾಂಡ್ಯಾ ನೋಡಲಿಕ್ಕೆ ಮತ್ತು ಆಡಲಿಕ್ಕೆ ಎಲ್ಲ ಕಡೆಯಿಂದಲೂ ಬರ್ತಾರೆ। ಈಗ 18ನೇ ವರ್ಷದ್ದೆ 8 ಗಂಟೆಗೆ ಪೂಜೆ ನಡೆಯುತ್ತದೆ। ಮೊದಲು ಬೆಳಿಗ್ಗೆ 11ರಿಂದ 12 ತನಕ ಲಲಿತಾ ಶಾಸ್ತ್ರಮ ಇರ್ತದೆ, ಎಲ್ಲ ಹೆಂಗಸರು ಮಹಿಳೆಯರಿಂದ। ಆನಂತರ 12 ವರೆಗೆ ಪೂಜೆ, ಆಮೇಲೆ ದೇವಸ್ಥಾನದಲ್ಲಿ ಏನೇನು ಕಾರ್ಯಕ್ರಮ ಇರ್ತದೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಕೊಂಡು ಮತ್ತೆ ಬರ್ತೇವೆ। ಮನೆಯಲ್ಲಿ ನಮಗೆ ಕಾಲು ತಿಕ್ಕುದಿಲ್ಲ, ಇಲ್ಲೇ ಬರ್ತೇವೆ ನಾವು 9 ದಿನ। ಚೆನ್ನಾಗಿ ಕಮಿಟಿ ಮೆಂಬರು ಇದ್ದಾರೆ, ಈಗ ನಮ್ಮ ಯಜಮಾನರೇ ಈಗ ಅಧ್ಯಕ್ಷರಾಗಿದ್ದಾರೆ, ಅದಕ್ಕೂ ನಮಗೆ ಖುಷಿ। ಯಾಕೆಂದರೆ ಮೊದಲು ಗಜಮಾಮ್ ಇದ್ದರು, ಈಗ ಸಂಜಯ್ ಬಾಡ್ಕರ್ ಆಗಿದ್ದಾರೆ, ನಾನು ಸ್ಥಳೀಯ ಕೌನ್ಸಿಲರ್। ಎಲ್ಲ ಚೆನ್ನಾಗಿ ನಡೀತಾವೆ, ಕಮಿಟಿ ಮೆಂಬರು ಒಳ್ಳೆ ಇದ್ದಾರೆ। ಇವತ್ತು ಬಳೆ ಅಲಂಕಾರವನ್ನು ಮಾಡಿದ್ದಾರೆ, ನಾಳೆ ಎಲೆ ಅಲಂಕಾರ। ದುರ್ಗಾಷ್ಟಮಿಯಲ್ಲಿ ಸುಮಾರು 250 ಪೂಜೆ ಇರ್ತವೆ, 525 ರೂಪಾಯಿ ಕಟ್ಟಿದ್ರೆ ಅವರ ಹೆಸರಿನಲ್ಲಿ ಪೂಜೆಯನ್ನು ಮಾಡ್ತಾರೆ। ದಸರಾ ರಜೆ ಕೂಡ ಇರುವ ಹಿನ್ನೆಲೆಯಲ್ಲಿ ವಿವಿಧೆಡೆಗಳಿಂದ ಸಾಕಷ್ಟು ಜನರು ಆಗಮಿಸುತ್ತಿದ್ದು ಸಂಭ್ರಮದಿಂದ ದಾಂಡಿಯಾ ಆಡುವ ಮೂಲಕ ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ। ದಾಂಡಿಯಾ ಜೊತೆಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸುವುದರಿಂದ ಎಲ್ಲರೂ ನೃತ್ಯ ಆಡಿ ಸಂಭ್ರಮಿಸುತ್ತಿದ್ದಾರೆ। ಈ ನೃತ್ಯದಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಮಹಿಳೆಯರು ಮಕ್ಕಳು ಪುರುಷರು ಒಟ್ಟಾಗಿ ಪಾಲ್ಗೊಂಡು ಸಂತಸ ಪಡುತ್ತಾರೆ। ಜೈ ಮಾತಾಕಿ, ನಮ್ದಿಲ್ಲಿ ದುರ್ಗಾದೇವಿ ದೇವಳಿವಾಡ ಅಂತೇಳಿ ಈ ವಾಡದ ಹೆಸರು, ಆದರೆ ಇಲ್ಲಿ ತುಂಬ ಸಂಭ್ರಮದಿಂದ ಮತ್ತು ಸಂತೋಷದಿಂದ ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿರು ಎಲ್ಲರೂ ತುಂಬ ಇದರಿಂದ ಸಂಭ್ರಮದಿಂದ ಇಲ್ಲಿ ನೃತ್ಯ ಮಾಡ್ತಾರೆ ಮತ್ತು ದಾಂಡಿಯಾ ಆಡ್ತಾರೆ। ಎಲ್ಲ ಹೆಣ್ಮಕ್ಳು ಒಂದೊಂದು ದಿನ ಒಂದೊಂದು ಥರ ಸೀರೆ ಇರ್ತದೆ, ಅಂದರೆ ಹೀಗೆ ಒಂದೊಂದು ದೇವಿ ಅವತಾರದಲ್ಲಿ ಒಂದೊಂದು ಥರ ಕಲರಿನ ಸೀರೆ ಇರ್ತದೆ, ಅದೆಲ್ಲ ಹಾಕ್ಕೊಂಡೆ ಅವರಂತ ಹೆಂಗಸರು ಹೇಳೋದೇ ಬೇಡ, ವರ್ಷವಿಡೀ ಕೆಲಸದಲ್ಲಿ ಇದ್ದೇ ಇರ್ತಾರಲ್ಲ, ಈ ನವರಾತ್ರಿ ಯಾವಾಗ ಬರ್ತದಂತ ಕಾಯ್ತಾ ಇರ್ತಾರೆ। ಮತ್ತು ಬಂದು ಕೂಡಲೆಲ್ಲ ಹೆಣ್ಮಕ್ಳು ಎಷ್ಟು ಕೆಲಸ ಇರಲಿ ಅದೆಲ್ಲ ಒಂದು ಬದಿಗಿಟ್ಬಿಟ್ಟು ಬಂದು ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಈ ಹಬ್ಬ ಅಂದರೆ ನಮಗೆಲ್ಲರಿಗೂ ಖುಷಿನೇ। ಎಂಥ ಅಡೆತಡೆಗಳಿದ್ದರೂ ಅದನ್ನೆಲ್ಲ ಒಂದು ಸೈಡಿಗೆ ಇಡ್ತವೆ, ವರ್ಷದಲ್ಲಿ ಒಂದು 9 ದಿವಸ ಅಂದ್ರೆ ನಮ್ಗೆ ಅದೇನೋ ಸಂಭ್ರಮ ಅದೇನೋ ಸಂತೋಷ ಆ ರೀತಿಯಲ್ಲಿ ಆಟಾಡ್ತವೆ। ಮತ್ತು ಇಲ್ಲಿ ವಿಶೇಷ ಏನಂದರೆ 9ನೇ ದಿವಸ ಅಂದರೆ 8ನೇ ದಿವಸ ಅಷ್ಟಮಿ ಅಂತ ಮಾಡ್ತಾರೆ, ಅದು ಒಂದು ವಿಶೇಷ ಇದೆ। ಮತ್ತು ಲಾಸ್ಟಿನ ದಿವಸ ಹೆಣ್ಮಕ್ಳು ಎಲ್ಲರೂ ಕಳಸ ಎಲ್ಲ ತಗೊಳ್ತಾರೆ, ನವದುರ್ಗೆ ಡ್ಯಾನ್ಸ್ ಇರ್ತದೆ, ಸಣ್ಣ ಮಕ್ಕಳದ ಆರತಿ ಡ್ಯಾನ್ಸ್ ಇರ್ತದೆ। ಇಲ್ಲಿ ಎಲ್ಲರೂ ಯಾವ ಥರದಂದ್ರೆ ಹೇಳಬೇಕಂದ್ರೆ ನಂಗೆ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಖುಷಿ ಅನ್ನಿಸ್ತದೆ, ತುಂಬ ಸಂಭ್ರಮದಿಂದ। ನಮಗಂತೂ ನವರಾತ್ರಿ ಅಂದರೆ ಅದು ಹೇಳಲಿಕ್ಕೆ ಪದ ಇಲ್ಲ, ಆ ಥರ ಖುಷಿ ಅನ್ನಿಸ್ತದೆ ತುಂಬ ಸಂಭ್ರಮದಿಂದ। ಮತ್ತು ಇಲ್ಲಿ ಮತ್ತು ನಮ್ಮ ಇದರಲ್ಲೂ ಅಷ್ಟೇ ಹೊಂದಾಣಿಕೆನೂ ಇದೆ, ಎಲ್ಲ ಯಾವುದೇ ಥರ ತೊಂದರೆ ತಾಪತ್ರೆ ಆಗ್ದಂಗೆ ಈ ನಮ್ಮ ಕಮಿಟಿ ಜನ ಆಯಿತು, ಎಲ್ಲ ನಮ್ಮ ಇದರಿಂದ ಆಯಿತು, ಎಲ್ಲರೂ ವ್ಯವಸ್ಥಿತವಾಗಿ ಒಂದು ಸರಿಯಾದ ಒಂದು ಇದರಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಕಾರ್ಯಕ್ರಮ। ಆ ತಾಯಿ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದೇವೆ, ಮುಂದೆ ಹೀಗೆ ಚೆನ್ನಾಗಿರಬೇಕು, ಈ ಪ್ರಪಂಚಕ್ಕೆಲ್ಲ ಒಳ್ಳೇದಾಗಬೇಕಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ। ಕಾಂಚನ, ಎಲ್ಲರಿಗೂ ನಮಸ್ಕಾರ, ಶ್ರೀ ದುರ್ಗಾದೇವರ ಆಶೀರ್ವಾದ ನಮಗೆ।
ಮೊದಲನೇದಾಗಿ ನನ್ನ ಎಕ್ಸ್ಪೀರಿಯೆನ್ಸನ್ನು ಹೇಳ್ತೀನಿ. ನಾನು ಇಷ್ಟು ಚಿಕ್ಕ ವಯಸ್ಸಿಂದ ಇಲ್ಲಿ ದಾಂಡಿಯನ್ನು ಆಟಾಡ್ತಿದ್ದೀನಿ. ಸೊ ಗರ್ಭ, ನವರಾತ್ರಿ ಮತ್ತು ನವರಾತ್ರಿಯಲ್ಲಿ ದಾಂಡಿಯ, ಇಲ್ಲಿ ಎಲ್ಲ ಎಲ್ಲ ಏಜ್ದವರು ಬರ್ತಾರೆ, ಚಿಕ್ಕ ವಯಸ್ಸಿಂದ ದೊಡ್ಡವರು ತನಕ. ಸೊ ಅದು ಒಂಥರ ನಮಗೆ, ಈಗ ನಾವೊಂದು ಡೇವಳಿವಾಡ ಕಮ್ಯುನಿಟಿ, ಹೌದು, ನಾರ್ಮಲ್ ಲೈಫಲ್ಲಿ ನಾವು ಅಂದರೆ ನಮ್ಮ ಜೀವನದಲ್ಲಿ ವ್ಯಸ್ತ ಇರ್ತೀವಿ, ಅಂದರೆ ಬ್ಯುಸಿ ಇರ್ತೀವಿ. ಆಮೇಲೆ ಇದು ಒಂದು ನಮಗೆ ಒಂದು ನವರಾತ್ರಿ ಅಂದರೆ ಎಲ್ಲರೂ ಕೂಡಿರ್ತೀವಿ, ದಿಸ್ ಈಸ್ ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಅದು ನನ್ನ ತುಂಬ ಇಷ್ಟ, ಎಲ್ಲರೂ ಎಲ್ಲರೂ ತಮ್ಮ ತಮ್ಮ ಮನೇಲಿದ್ದು ಬಂದು ಇಲ್ಲಿ ಸೇರ್ತೀವಿ, ಆಟ ಆಡ್ತೀವಿ, ಯುನೋ ನಗಾಡ್ತೀವಿ. ಸೊ ದಿಸ್ ಈಸ್ ದಟ್ ಬ್ಯೂಟಿಫುಲ್ ಮೂಮೆಂಟ್ ನಮ್ಮ ದೇವಳಿವಾಡ ಕಮ್ಯುನಿಟಿಗೆ ಅನ್ಸ್ಬೋದು. ಮತ್ತು ಇಲ್ಲಿ ಲಾಸ್ಟ್ ಡೇಗೆ ಒಂದು ನವರಾತ್ರಿ ನೃತ್ಯ ಆಗುತ್ತೆ, ಇದು ನವದುರ್ಗ ನೃತ್ಯ ಅಥವಾ ದೇವಿ ಅವತಾರ. ಸೊ ಅದು ತುಂಬ ಬ್ಯೂಟಿಫುಲ್ ಆಗುತ್ತೆ. ಒಟ್ಟಾರೆ ಕರ್ನಾಟಕದ ಕಾಶ್ಮೀರ ಖ್ಯಾತಿಯ ಕಾರವಾರದಲ್ಲಿ ಜನರು ನವರಾತ್ರಿ ಉತ್ಸವವನ್ನು ದಾಂಡಿಯಾ ನೃತ್ಯದ ಮೂಲಕ ಸಂಭ್ರಮಿಸುತ್ತಿದ್ದಾರೆ. ಜನರಲ್ಲಿ ಸೌಹಾರ್ದತೆ ಬೆಳೆಸುವ ಇಂತಹ ಕಾರ್ಯಕ್ರಮಗಳು ಎಲ್ಲೆಡೆ ನಡೆಯುವಂತಾಗಲಿ ಎನ್ನುವುದೇ ನಮ್ಮ ಆಶಯ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.